ಲಿಥಿಯಂ ಭಾರತದ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ? ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ. ಲಿಥಿಯಂ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನವಾಗಿದೆ ಎಂದು ಹೇಳಿದವರು ಯಾರು? ಜೆಎಸ್ ಮಿಲ್ ಅವರು. ಭಾರತ ಸರ್ಕಾರವು ಈ ಕೆಳಗಿನ ಯಾವುದನ್ನು ಆಧರಿಸಿ ಮಹತ್ವದ ಹಣಕಾಸು ಹಾಗೂ ವಿತ್ತೀಯ ನೀತಿಗಳನ್ನು ರೂಪಿಸುತ್ತದೆ? ಸಗಟು ಬೆಲೆ ಸೂಚ್ಯಂಕವನ್ನು ಆಧರಿಸಿ. ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉದಾರೀಕರಣ ಎಂದು ಕರೆಯುತ್ತಾರೆ. ಈ ಕೆಳಗಿನ ಮೌಲ್ಯಮಾಪನದ ಯಾವ ಘಟಕವನ್ನು ಪೇಪರ್ ಗೋಲ್ಡ್ ಎಂದು ಕರೆಯಲಾಗುವುದು? SDR ಅನ್ನು ಪೇಪರ್ ಗೋಲ್ಡ್ ಎಂದು ಕರೆಯಲಾಗುವುದು. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಈ ಕೆಳಗಿನ ಯಾವುದರ ವಾರ್ಷಿಕ ಪ್ರಕಟಣೆಯಾಗಿದೆ? ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನು UNCTAD ಪ್ರಕಟಿಸುತ್ತದೆ. ಲಿಂಗ ತಾರತಮ್ಯ ಸೂಚ್ಯಂಕ ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಇದನ್ನು ಅಳೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುವುದಿಲ್ಲ? ಶಿಶು ಮರಣ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅನ್ನು ಬಳಸಲಾಗುವುದಿಲ್ಲ. ಇನ್ನು ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಅನ್ನು ಅಳೆಯಲು ಸಬಲೀಕರಣ ಎಂಪವರ್ಮೆಂಟ್ ಅನ್ನು ಬಳಸುತ್ತಾರೆ. ಸಂತಾನೋತ್ಪತ್ತಿ ಆರೋಗ್ಯ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನು ಬಳಸುತ್ತಾರೆ. ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಕೂಡ ಬಳಸುತ್ತಾರೆ. ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಈ ಕೆಳಗಿನ ಯಾವ ವಲಯದಲ್ಲಿ ಕೆಲಸ ಮಾಡುತ್ತಾರೆ? ಗರಿಷ್ಠ ಜನರು ಪ್ರಾಥಮಿಕ ವಲಯದಲ್ಲಿ ಕೆಲಸ ಮಾಡುತ್ತಾರೆ. ಲಕ್ಡವಾಲಾ ಸಮಿತಿಯ ಶಿಫಾರಸ್ಸುಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಬಡತನ ರೇಖೆಯ ಅಂದಾಜಿಗೆ ಸಂಬಂಧಿಸಿದೆ. RBI ನೀಡುವ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬ್ಯಾಂಕು ದರ ನೀತಿ ಎಂದು ಕರೆಯುತ್ತಾರೆ. ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸಂಪೂರ್ಣ ಆಂತರಿಕ ಪ್ರತಿಫಲನದ ಆಧಾರದ ಮೇಲೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಬಿಡುಗಡೆಯಾಗುವ ಆಮ್ಲಜನಕವು ಡ್ಯಾಶ್ನಿಂದ ಬರುತ್ತದೆ. ಆಮ್ಲಜನಕವು ನೀರಿನಿಂದ ಬರುತ್ತದೆ. ಇಕ್ಸ್ ಬೋಸಾನ್ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇಕ್ಸ್ ಬೋಸಾನ್ ದೇವಕಣ ಗಾಡ್ ಪಾರ್ಟಿಕಲ್ಗೆ ಸಂಬಂಧಿಸಿದೆ. ಹೆಮಟೋಫೋಯೇಸಿಸ್ ವಯಸ್ಕರಲ್ಲಿ ಮುಖ್ಯವಾಗಿ ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಹೆಮಟೋಫೋಯೇಸಿಸ್ ಮೂಳೆ ಮಜ್ಜಿ ಬೋನ್ ಮ್ಯಾರೋದಲ್ಲಿ ಸಂಭವಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಇನ್ಸುಲಿನ್ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ನೈಟ್ರಿಕ್ ಆಮ್ಲವು ಈ ಕೆಳಗಿನ ಯಾವುದರೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ? ನೈಟ್ರಿಕ್ ಆಮ್ಲ ಚಿನ್ನದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಇನ್ನು ತಾಮ್ರ ಸತು ಕಬ್ಬಿಣದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಪೆಲಾಗ್ರ ಮತ್ತು ಸ್ಕರ್ವಿ ರೋಗಗಳು ಈ ಕೆಳಗಿನ ಯಾವ ವಿಟಮಿನ್ಗಳ ಕೊರತೆಯಿಂದ ಉಂಟಾಗುತ್ತವೆ? ಪೆಲಾಗ್ರ ವಿಟಮಿನ್ B3 ಉಂಟಾಗುತ್ತದೆ. ಸ್ಕರ್ವಿ ರೋಗ ವಿಟಮಿನ್ C ಕೊರತೆಯಿಂದ ಉಂಟಾಗುತ್ತದೆ. ಈ ಕೆಳಗಿನ ಯಾವುದರ ಉಪಸ್ಥಿತಿಯಿಂದ ಮೊಸರು ಹುಳಿಯಾಗುತ್ತದೆ?
ಲ್ಯಾಕ್ಟಿಕ್ ಆಮ್ಲದ ಉಪಸ್ಥಿತಿಯಿಂದ. ಪರಮಾಣು ರಿಯಾಕ್ಟರುಗಳಲ್ಲಿ ಗ್ರಾಫೈಟ್ ಅನ್ನು ಡ್ಯಾಶ್ ಆಗಿ ಬಳಸಲಾಗುವುದು. ಗ್ರಾಫೈಟ್ ಅನ್ನು ಮಾಡರೇಟರ್ ಆಗಿ ಬಳಸಲಾಗುವುದು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಜಿಂಕ್ ಫಾಸ್ಫೈಟ್ ಎಂಬುದು ವಿಷ ಪಾಯ್ಸನ್ನ ರಾಸಾಯನಿಕ ಹೆಸರಾಗಿದೆ. ಮೆಗ್ನೀಷಿಯಂ ಲೋಹವನ್ನು ಸಮುದ್ರದ ನೀರಿನಿಂದ ಹೊರತೆಗೆಯಲಾಗುತ್ತದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಜಿಂಕ್ ಫಾಸ್ಫೇಟ್ ಇದು ವಿಷದ ರಾಸಾಯನಿಕ ಸೂತ್ರ ಮತ್ತು ಮೆಗ್ನೀಷಿಯಮನ್ನು ನಾವು ಸಮುದ್ರದ ನೀರಿನಿಂದ ಹೊರತೆಗೆಯುತ್ತೇವೆ. ಒಟ್ಟು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಸರಾಸರಿ ಆದಾಯವೇ? ಬರುವ ಸರಾಸರಿ ಆದಾಯವೇ ತಲಾ ವರಮಾನ. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಾಂಕ ವರದಿಯನ್ನು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಪ್ರಕಟಿಸುತ್ತದೆ? ಜಾಗತಿಕ ಭ್ರಷ್ಟಾಚಾರ ಸೂಚ್ಯಾಂಕ ವರದಿಯನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಟಿಸುತ್ತದೆ. ಈ ಕೆಳಗಿನವರಲ್ಲಿ ಯಾರನ್ನು ರಾಜ್ಯಪಾಲರು ನೇಮಿಸುವುದಿಲ್ಲ? ಹೈಕೋರ್ಟ್ನ ನ್ಯಾಯಾಧೀಶರನ್ನು. ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇನ್ನು ಮುಖ್ಯಮಂತ್ರಿ, ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರು ಈ ಮೂವರನ್ನು ಕೂಡ ರಾಜ್ಯಪಾಲರು ನೇಮಿಸುತ್ತಾರೆ. ತವಾಂಗ್ ಉತ್ಸವವು ಈ ಕೆಳಗಿನ ಯಾವ ರಾಜ್ಯದ ವಾರ್ಷಿಕ ಹಬ್ಬವಾಗಿದೆ? ತವಾಂಗ್ ಉತ್ತರ ಪ್ರದೇಶದ ವಾರ್ಷಿಕ ಹಬ್ಬವಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಲಡಾಖ್ನಲ್ಲಿ ಒಟ್ಟು 2 ಜಿಲ್ಲೆಗಳಿವೆ. ಜಾಗತಿಕ ಸ್ಪರ್ಧಾತ್ಮಕತೆಯ ವರದಿಯನ್ನು ಪ್ರಕಟಿಸುವವರು ಯಾರು? ಜಾಗತಿಕ ಸ್ಪರ್ಧಾತ್ಮಕತೆ ವರದಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಟಿಸುತ್ತದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ವ್ಯಾಲಿ ಆಫ್ ಫ್ಲವರ್ಸ್ ಆಫ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡದಲ್ಲಿದೆ. ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಈ ಕೆಳಗಿನ ಯಾವುದರ ಅಡಿ ಸ್ಥಾಪಿಸಲಾಗಿದೆ? ನೀತಿ ಆಯೋಗದ ಅಡಿ ಸ್ಥಾಪಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಅತಿ ದೀರ್ಘವಾದ ಅಗಲವನ್ನು ಹೊಂದಿರುವ ದಿನಾಂಕ ಯಾವುದು? ಅತಿ ದೀರ್ಘವಾದ ಅಗಲವನ್ನು ಹೊಂದಿರುವ ದಿನಾಂಕ ಜೂನ್ 21. ಪರಿವರ್ತಕಗಳನ್ನು ಡ್ಯಾಶ್ ಪರಿವರ್ತಿಸಲು ಬಳಸಲಾಗುತ್ತದೆ. ರೆಕ್ಟಿಫೈಯರ್ಸ್ ಆರ್ ಯೂಸ್ಡ್ ಟು ಕನ್ವರ್ಟ್. ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸಲು, ಮೀನ್ಸ್ ಎಸಿಯಿಂದ ಡಿಸಿಗೆ ಪರಿವರ್ತಿಸಲು ರೆಕ್ಟಿಫೈಯರ್ಸ್ ಅನ್ನು ಬಳಸಲಾಗುತ್ತದೆ. ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಔಷಧಿಯಾದ ಕ್ವಿನೈನ್ ಅನ್ನು ಡ್ಯಾಶ್ನಿಂದ ಪಡೆಯಲಾಗುವುದು? ಕ್ವಿನೈನ್ ಅನ್ನು ಸಿಂಚೋನ ತೊಗಟೆಯಿಂದ ಪಡೆಯಲಾಗುವುದು. ಈ ಕೆಳಗಿನವುಗಳಲ್ಲಿ ಸದಿಶ ಪರಿಮಾಣವನ್ನು ಗುರುತಿಸಿರಿ, ಮೀನ್ಸ್ ಸ್ಕೇಲರ್ ಕ್ವಾಂಟಿಟಿಯನ್ನು ಗುರುತಿಸಿರಿ. ಒತ್ತಡ ಒಂದು ಸ್ಕೇಲರ್ ಕ್ವಾಂಟಿಟಿ, ಪ್ರೆಸರ್. ಈ ಕೆಳಗಿನವುಗಳಲ್ಲಿ ಮಾನವನಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಿಸುವ ಗ್ರಂಥಿ ಯಾವುದು? ಅಡ್ರಿನಲ್ ಗ್ರಂಥಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಈ ಎರಡನ್ನೂ ಒಳಗೊಂಡಿರುವ ಖನಿಜ ಯಾವುದು? ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಒಳಗೊಂಡಿರುವುದು ಡೊಲಮೈಟ್. ಈ ಕೆಳಗಿನವುಗಳಲ್ಲಿ ಅತ್ಯಂತ ಮೆದುವಾದ ಲೋಹ ಯಾವುದು? ಅತ್ಯಂತ ಮೆದುವಾದ ಲೋಹ ಚಿನ್ನ. ಈ ಕೆಳಗಿನವುಗಳಲ್ಲಿ ಭೂಮಿಯ ಮೇಲಿರುವ ಅತಿ ಹಗುರವಾದ ಅನಿಲಗಳು ಯಾವುವು? ಸಾರಜನಕ, ಹೈಡ್ರೋಜನ್, ಹೀಲಿಯಂ, ಆಮ್ಲಜನಕ. ಅತಿ ಹಗುರವಾದ ಅನಿಲಗಳು ಹೈಡ್ರೋಜನ್ ಮತ್ತು ಹೀಲಿಯಂ.
ಮಾತ್ರ ಬಿ ಮತ್ತು ಸಿ ಮಾತ್ರ. ಈ ಕೆಳಗಿನವುಗಳಲ್ಲಿ ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆಬಾಳುವ ಅರಳುಗಳನ್ನು ಒಳಗೊಂಡಿರುವ ಶಿಲೆಗಳು ಯಾವುವು? ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆಬಾಳುವ ಅರಳುಗಳು ರೂಪಾಂತರ ಶಿಲೆಗಳು ಒಳಗೊಂಡಿರುತ್ತವೆ. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ಈ ಕೆಳಗಿನ ಯಾವ ಮಾರುತಗಳಿಗೆ ಉತ್ತಮ ಉದಾಹರಣೆಯಾಗಿದೆ? ಯಾವ ಮಾರುತಗಳಿಗೆ? ನಿಯತಕಾಲಿತ ಮಾರುತಗಳಿಗೆ. ಕಾರಾಕೋರಂ ಹೈವೇ ಈ ಕೆಳಗಿನ ಯಾವ ರಾಷ್ಟ್ರಗಳನ್ನು ಸಂಪರ್ಕಿಸುತ್ತದೆ? ಕಾರಾಕೋರಂ ಹೈವೇ ಪಾಕಿಸ್ತಾನ ಮತ್ತು ಚೀನಾವನ್ನು ಸಂಪರ್ಕಿಸುತ್ತದೆ. ಈ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದುಹೋಗಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಬ್ರಹ್ಮಪುತ್ರ ನದಿಯು ಭಾರತ, ಚೀನಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಹರಿಯುತ್ತದೆ. ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಈ ಕೆಳಗಿನ ನಗರಗಳು ಮತ್ತು ಅವುಗಳಲ್ಲಿರುವ ಕೈಗಾರಿಕೆಗಳನ್ನು ಹೊಂದಿಸಿ ಬರೀರಿ. ಬಾಗಲಕೋಟೆ, ಸಿಂದ್ರಿ, ದಾಂಡೇಲಿ, ವಡೋದರ ಇವುಗಳಿಗೆ ಸಂಬಂಧಿಸಿದಂತೆ ಕೈಗಾರಿಕೆಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಬಾಗಲಕೋಟೆಯಲ್ಲಿ ಸಿಮೆಂಟ್ ಕೈಗಾರಿಕೆ ಇದೆ, ಸಿಂದ್ರಿಯಲ್ಲಿ ರಸಗೊಬ್ಬರಗಳ ಕೈಗಾರಿಕೆ ಇದೆ, ದಾಂಡೇಲಿಯಲ್ಲಿ ಪೇಪರ್ ಕೈಗಾರಿಕೆ ಇದೆ, ವಡೋದರದಲ್ಲಿ ಕೆಮಿಕಲ್ಸ್ ಕೈಗಾರಿಕೆ ಇದೆ. ಮೌಂಟ್ ಪೀಲಿ ಜ್ವಾಲಾಮುಖಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿದೆ? ವೆಸ್ಟ್ ಇಂಡೀಸ್ನಲ್ಲಿದೆ. ಮಧುಬನಿ ಎಂಬ ಜಾನಪದ ಚಿತ್ರಗಳು ಭಾರತದ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿವೆ? ಮಧುಬನಿ ಜಾನಪದ ಚಿತ್ರಕಲೆಗಳು ಬಿಹಾರದಲ್ಲಿ ಜನಪ್ರಿಯವಾಗಿವೆ. ಈ ಕೆಳಗಿನವುಗಳಲ್ಲಿ ಸುಬ್ರಹ್ಮಣ್ಯ ರಾಜೇ ಅರಸ್ರವರ ಕಾವ್ಯನಾಮವೇನು? ಸುಬ್ರಹ್ಮಣ್ಯ ರಾಜೇ ಅರಸ್ ಚದುರಂಗ ಎಂದು ಕರೆಯುತ್ತಿದ್ದರು. ಇಡುಕ್ಕಿ ಜಲಾಶಯವನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ? ಇಡುಕ್ಕಿ. ಪೆರಿಯಾರ್ ನದಿಗೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬಂಡವಾಳವು ಇದರ ಕೊಡುಗೆಯಿಂದ ರಚಿತಗೊಳ್ಳುತ್ತದೆ. ದ ಕ್ಯಾಪಿಟಲ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈಸ್ ಮೇಡ್ ಅಪ್ ಆಫ್ ಬೈ. IMF ಗೆ ಅದರ ಸದಸ್ಯ ರಾಷ್ಟ್ರಗಳಿಂದ ಬಂಡವಾಳವು ಸಿಗುತ್ತದೆ. ಹಣಕಾಸಿನ ನೀತಿ ಫಿಸ್ಕಲ್ ಪಾಲಿಸಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಫಿಸ್ಕಲ್ ಪಾಲಿಸಿಯು ಸರ್ಕಾರದ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ವಿರಳತೆಯ ವ್ಯಾಖ್ಯೆಯನ್ನು ನೀಡಿದವರು ಯಾರು? ವಿರಳತೆಯ ವ್ಯಾಖ್ಯೆಯನ್ನು ನೀಡಿದವರು ಲಿಯೋನಲ್ ರಾಬಿನ್ಸ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಸರ್ವೆಯನ್ನು ಕೈಗೊಳ್ಳುವ ಮತ್ತು ಪ್ರಕಟಿಸುವ ಸಂಸ್ಥೆ ಯಾವುದು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.